ಆರರಿಂದ 14 ವರ್ಷದ ಒಳಗಿನ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ಕುರಿತು ವಿವರಿಸುವ 86ನೇ ತಿದ್ದುಪಡಿ ಮಾಡಲಾದಂಥ ವರ್ಷ 2002ರಲ್ಲಿ ಸಂವಿಧಾನಕ್ಕೆ 86ನೇ ತಿದ್ದುಪಡಿಯನ್ನು ಮಾಡ್ತಾರೆ. ಆ ಮೂಲಕವಾಗಿ 6ರಿಂದ 14 ವರ್ಷದ ಒಳಗೆ ಇರುವಂಥ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ಒದಗಿಸುವುದು ಸರ್ಕಾರದ ಜವಾಬ್ದಾರಿ ಎನ್ನುವಂತಹ ಅಂಶವನ್ನು ಇದರಲ್ಲಿ ಸೇರ್ಪಡೆ ಮಾಡಲಾಯಿತು. GST ತೆರಿಗೆ ವ್ಯವಸ್ಥೆಗೆ ಸಂಬಂಧಿಸಿದಂತೆ ಮಾಡಲಾದಂಥ ಸಂವಿಧಾನದ ತಿದ್ದುಪಡಿ ಯಾವುದು? 101ನೆಯ ತಿದ್ದುಪಡಿ, ಸಂವಿಧಾನಕ್ಕೆ 101ನೇ ತಿದ್ದುಪಡಿಯನ್ನು ಮಾಡುವುದರ ಮೂಲಕ 2016ರಲ್ಲಿ ಇದನ್ನು ಮಾಡ್ತಾರೆ. ಇದರಂತೆ ಏಕರೂಪದ ತೆರಿಗೆ ವ್ಯವಸ್ಥೆ ದೇಶದಲ್ಲಿ ಜಾರಿಗೆ ಬರುತ್ತೆ. ಅದೇ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಅಥವಾ GST ಅಂತ ಕರಿತೀವಿ. ಇದನ್ನು ಪರಿಚಯಿಸಿದಂತಹ ವರ್ಷ ಜುಲೈ 1, 2017. ರಾಜ್ಯಸಭೆಗೆ ಅಖಿಲ ಭಾರತೀಯ ಸೇವೆಗಳನ್ನು ಸೃಷ್ಟಿಸುವ ಅಧಿಕಾರವಿದೆ ಎಂಬುದನ್ನು ಸೂಚಿಸುವ ವಿಧಿ ಯಾವುದು? ಸಂವಿಧಾನದ 312ನೇ ವಿಧಿ ಅನ್ವಯ ಸಂಸತ್ತಿನ ಮೇಲ್ಮನೆಯಾದಂತಹ ರಾಜ್ಯಸಭೆಯು ಅಖಿಲ ಭಾರತೀಯ ಸೇವೆಗಳನ್ನು ಸೃಷ್ಟಿಸುವಂತಹ ಅಧಿಕಾರವನ್ನು ಹೊಂದಿದೆ. ಲೋಕಸಭಾ ಸ್ಪೀಕರ್ರವರ ಅಧಿಕಾರ ಅವಧಿ ಎಷ್ಟು ವರ್ಷಗಳು? 5 ವರ್ಷಗಳಿಗೆ ಅವರು ಲೋಕಸಭಾ ಸ್ಪೀಕರ್ ಆಗಿ ಅಧಿಕಾರದಲ್ಲಿ ಇರ್ತಾರೆ. ಇಡೀ ಪ್ರಪಂಚದಲ್ಲಿ ಶೇಕಡ 50ರಷ್ಟು ಜನಸಂಖ್ಯೆಯನ್ನು ಈ ಕೆಳಗಿನ ಯಾವ ಅಕ್ಷಾಂಶಗಳ ನಡುವೆ ವ್ಯಾಪಿಸಿದೆ? ಅಂದರೆ ಯಾವ ಅಕ್ಷಾಂಶಗಳ ನಡುವೆ ಶೇಕಡ 50ರಷ್ಟು ಜನಸಂಖ್ಯೆಯನ್ನು ನಾವು ಕಾಣ್ತೀವಿ ಪ್ರಪಂಚದಲ್ಲಿ? ಆಯ್ಕೆ 2, 20 ಡಿಗ್ರಿ ಉತ್ತರ ಅಕ್ಷಾಂಶದಿಂದ 40 ಡಿಗ್ರಿ ಉತ್ತರ ಅಕ್ಷಾಂಶ, ಅಂದರೆ ಸಮಭಾಜಕ ವೃತ್ತದಿಂದ ಉತ್ತರಕ್ಕೆ ಚಲಿಸಿದಂತೆಲ್ಲ 20 ಡಿಗ್ರಿ ಉತ್ತರ ಅಕ್ಷಾಂಶ ಏನು ಸಿಗುತ್ತೆ, ಅಲ್ಲಿಂದ 40 ಡಿಗ್ರಿ ಉತ್ತರ ಅಕ್ಷಾಂಶದವರೆಗೂ ಹೆಚ್ಚಿನದಾಗಿ ಭೂಪ್ರಧಾನ ಗೋಳವನ್ನೇ ಕಾಣ್ತೀವಿ. ಅನೇಕ ದೇಶಗಳು ಅಲ್ಲೇ ಬರ್ತವೆ. ಆ ಕಾರಣಕ್ಕೆ ಇಲ್ಲಿ ಇಡೀ ಪ್ರಪಂಚದ ಶೇಕಡ 50ರಷ್ಟು ಜನಸಂಖ್ಯೆಯನ್ನು ಈ ಭಾಗದಲ್ಲೇ ವಾಸವಾಗಿರೋದನ್ನು ನಾವು ಕಾಣಬಹುದು. ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಾದ ಹೊಂದಾಣಿಕೆಯಲ್ಲ? ಹಡಗುಕಟ್ಟೆ ಮೆಹೆಂಜೋದಾರೋ, ಮೆಹರೋಲಿ ಕಬ್ಬಿಣ ಸ್ತಂಭ, ಗಾಂಧೀಜಿ ಮೊದಲ ಸತ್ಯಾಗ್ರಹ, ಚಂಪಾರಣ್ಯ. ಸೊ ಇವುಗಳಲ್ಲಿ ಸರಿಯಾದ ಹೊಂದಾಣಿಕೆ ಇರದೇ ಇರುವಂಥದ್ದು ಆಯ್ಕೆ 1. ಹಡಗುಕಟ್ಟೆ ಮೆಹೆಂಜೋದಾರೋ ಅಂತ ಕೊಟ್ಟಿದ್ದರೆ ಸಿಂಧೂ ನಾಗರಿಕತೆಗೆ ಸಂಬಂಧಪಟ್ಟಂತಹ ಪ್ರಶ್ನೆಯಾಗಿದೆ. ಹಡಗುಕಟ್ಟೆ ಲೋಥಾಲ್, ಸಾರ್ವಜನಿಕ ಸ್ನಾನಗೃಹ ಮೆಹೆಂಜೋದಾರೋ, ಹಾಗಾಗಿ ಇದು ಸರಿಯಾದ ಹೊಂದಾಣಿಕೆಯಲ್ಲ. ಮೆಹರೋಲಿ ಕಬ್ಬಿಣ ಸ್ತಂಭ ಶಾಸನ ಸರಿಯಾಗಿದೆ. ಗಾಂಧೀಜಿಯವರು ಮೊದಲು ಸತ್ಯಾಗ್ರಹ ಕೈಗೊಂಡ ಭಾರತದಲ್ಲಿ ಸ್ಥಳ ಚಂಪಾರಣ್ಯವಾಗಿದೆ. 1857ರ ದಂಗೆಯನ್ನು ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ಎಂದು ಕರೆದವರು ಯಾರು? ತಿಲಕರು, ಅರಬಿಂದೋ, ವಿನಾಯಕ ದಾಮೋದರ ಸಾವರ್ಕರ್, ರವೀಂದ್ರನಾಥ್ ಟ್ಯಾಗೋರ್? ಇದಕ್ಕೆ ಸರಿ ಉತ್ತರ V.D. ಸಾವರ್ಕರ್ ಅಥವಾ ವಿನಾಯಕ ದಾಮೋದರ್ ಸಾವರ್ಕರ್ ಏನಿದ್ದಾರೆ, ಕ್ರಾಂತಿಕಾರಿ ನಾಯಕರು. ಇವರು 1857ರ ದಂಗೆಯನ್ನು ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ಎಂದು ಕರೆದರು. ಸಿಸಿರ್ ಕುಮಾರ್ ಘೋಷ್ ಎಂಬುವವರು ಈ ಕೆಳಗಿನ ಯಾವ ಪತ್ರಿಕೆಯನ್ನು ಆರಂಭಿಸಿದರು? ಇದಕ್ಕೆ ಸರಿ ಉತ್ತರ ಅಮೃತ್ ಬಜಾರ್. ಸಿಸಿರ್ ಕುಮಾರ್ ಘೋಷ್ ಭಾರತದ ಖ್ಯಾತ ಪತ್ರಕರ್ತರಾಗಿದ್ದು ಅಮೃತ್ ಬಜಾರ್ ಪತ್ರಿಕಾವನ್ನು ಬೆಂಗಾಳಿ ಭಾಷೆಯಲ್ಲಿ 1868ರಲ್ಲಿ ಪ್ರಾರಂಭ ಮಾಡುವುದರ ಮೂಲಕ ಸ್ವಾತಂತ್ರ್ಯ ಚಳವಳಿಯ ಅನೇಕ ಲೇಖನಗಳನ್ನು ಅದನ್ನು ಪ್ರಕಟ ಮಾಡಿ ಜನಜಾಗೃತಿಯನ್ನು ಮೂಡಿಸುತ್ತಾರೆ. ಅಮಲನ ಕಥೆಗಳು ಎಂಬುದು ಯಾರು ಬರೆದ ಮೊದಲ ಕಥೆಯಾಗಿದೆ? ರಾಮಚಂದ್ರ ಶರ್ಮಾ, ಕುವೆಂಪು, ಹಾಗೆಯೇ KS ನರಸಿಂಹಸ್ವಾಮಿ. ಸರಿಯಾದಂತಹ ಉತ್ತರ ರಾಷ್ಟ್ರಕವಿ ಕುವೆಂಪುರವರು. ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಕನ್ನಡದ ಅಗ್ರಮಾನ್ಯ ಕವಿ, ಕಾದಂಬರಿಕಾರ, ನಾಟಕಕಾರ, ವಿಮರ್ಶಕ ಹಾಗೂ ಚಿಂತಕ. 20ನೇ ಶತಮಾನ ಕಂಡ ದೈತ್ಯ ಪ್ರತಿಭೆ. ವರಕವಿ ಬೇಂದ್ರೆಯವರಿಂದ ಯುಗದ ಕವಿ, ಜಗದ ಕವಿ ಎಂದು ಕರೆಸಿಕೊಂಡವರು. ವಿಶ್ವಮಾನವ ಸಂದೇಶವನ್ನು ನೀಡಿದವರು. ಕನ್ನಡದ 2ನೆಯ ರಾಷ್ಟ್ರಕವಿ ಹಾಗೂ 1ನೆಯ ಜ್ಞಾನಪೀಠ ಪ್ರಶಸ್ತಿ ಪಡೆದಂತಹ ಕನ್ನಡದ ಕವಿಯಾಗಿದ್ದಾರೆ ಕುವೆಂಪುರವರು. ಇದರಲ್ಲಿ ಪಿ ಲಂಕೇಶ್ ಬರೆದ ಕಥೆ ಯಾವುದು? ರೊಟ್ಟಿ, ಚಿಗುರು, ಬುಗುರಿ. ರೊಟ್ಟಿ ಸರಿಯಾದಂಥ ಉತ್ತರ. ಪಿ ಲಂಕೇಶ್ ಕನ್ನಡದ ಖ್ಯಾತ ಸಾಹಿತಿ, ಲಂಕೇಶ್ ಪತ್ರಿಕೆಯ ಸಂಸ್ಥಾಪಕರು, ಕವಿ, ಕಥೆಗಾರ, ಕಾದಂಬರಿಕಾರ, ಅಂಕಣಕಾರ, ನಾಟಕಕಾರ, ನಟ ಹಾಗೂ ನಿರ್ದೇಶಕ. ಹೀಗೆ ಬಹುಮುಖ ವ್ಯಕ್ತಿತ್ವವನ್ನು ಹೊಂದಿದಂಥವರು ಪಿ ಲಂಕೇಶ್ರವರು. ಇವರ ಪ್ರಮುಖ ಕೃತಿಗಳು ಇಡಿಪಸ್ ಮತ್ತು ಅಂತಿಗೊನೆ, ಗುಣಮುಖ, ನನ್ನ ತಂಗಿಗೊಂದು ಗಂಡು ಕೊಡಿ, ತೆರೆಗಳು, ಹಾಗೆಯೇ ಟಿ ಪ್ರಸನ್ನನ ಗೃಹಸ್ಥಾಶ್ರಮ.
ಮೌನಿ ಎಂಬ ಕಥೆಯನ್ನು ಬರೆದ ಜ್ಞಾನಪೀಠ ಸಾಹಿತಿ ಯಾರು? ಯು ಆರ್ ಅನಂತಮೂರ್ತಿ, ಗಿರೀಶ್ ಕಾರ್ನಾಡ್, ಮಾಸ್ತಿ. ಆಯ್ಕೆ ಒಂದು, ಯು ಆರ್ ಅನಂತಮೂರ್ತಿ. ಕನ್ನಡದ ಜ್ಞಾನಪೀಠ ಸಾಹಿತಿಗಳಲ್ಲಿ ಒಬ್ಬರಾದಂತಹ ಯು ಆರ್ ಅನಂತಮೂರ್ತಿಯವರು ಅನೇಕ ಕಥಾಸಂಕಲನಗಳನ್ನು, ವಿಮರ್ಶಾ ಕೃತಿಗಳನ್ನು ಬರೆದಿದ್ದಾರೆ. ಇವರ ಸಮಗ್ರ ಸಾಹಿತ್ಯವನ್ನು ಪರಿಗಣನೆ ಮಾಡಿ ಜ್ಞಾನಪೀಠ ಪ್ರಶಸ್ತಿಯನ್ನು ನೀಡಲಾಗಿದೆ. ಭಾರತೀಪುರ, ಸಂಸ್ಕಾರ ಮುಂತಾದ ಕೃತಿಗಳು ಚಲನಚಿತ್ರವಾಗಿಯೂ ಸಮೇತ ರೂಪುಗೊಂಡಿದ್ದಾವೆ. ಹುಲಿಯೂರಿನ ಸರಹದ್ದು ಎಂಬ ಕಥೆಯನ್ನು ಬರೆದ ಕನ್ನಡದ ಖ್ಯಾತ ಸಾಹಿತಿ ಯಾರು? ಕುವೆಂಪು, ಪೂರ್ಣಚಂದ್ರ ತೇಜಸ್ವಿ, ಹಾಗೆ ಚದುರಂಗ. ಸರಿಯಾದಂಥದ್ದು ಪೂಚಂತೆ ಅಥವಾ ಪೂರ್ಣಚಂದ್ರ ತೇಜಸ್ವಿ. ಕುವೆಂಪುರವರ ಪುತ್ರರಾದಂಥ ಇವರು ಕನ್ನಡದ ಪ್ರಮುಖ ಸಾಹಿತಿಗಳಲ್ಲಿ ಒಬ್ಬರು. ಇವರ ಪ್ರಮುಖ ಕಾದಂಬರಿಗಳು ಅಥವಾ ಕೃತಿಗಳು ಹುಲಿಯೂರಿನ ಸರಹದ್ದು, ಅಬಚೂರಿನ ಪೋಸ್ಟ್ ಆಫೀಸ್, ಕಿರುಗೂರಿನ ಗಯ್ಯಾಳಿಗಳು, ಜುಗಾರಿ ಕ್ರಾಸ್ ಮುಂತಾದ ಪ್ರಮುಖ ಕೃತಿಗಳನ್ನು ರಚನೆ ಮಾಡಿದ್ದಾರೆ. ಬಕುಳದ ಹೂಗಳು ಎಂಬ ಕಥನ ಕವನವನ್ನು ಬರೆದವರು ಯಾರು? ಮೂಗಳ್ಳಿ ಗಣೇಶ, ನಿರಂಜನ, ಸುರಂ ಎಕ್ಕುಂಡಿ. ಆಯ್ಕೆ ಮೂರು, ಸುರಂ ಎಕ್ಕುಂಡಿ. ಈ ಒಂದು ಕೃತಿಗೆ 1992 ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಿಕ್ಕಿದೆ. ಸುರಂ ಎಕ್ಕುಂಡಿ ಕನ್ನಡದ ಅತ್ಯಂತ ಶ್ರೇಷ್ಠ ಕಥನಕಾರ, ಕವಿ, ಸಾಹಿತಿ. ಇವರ ಪೂರ್ಣ ಹೆಸರು ಸುಬ್ಬಣ್ಣ ರಂಗಣ್ಣ ಎಕ್ಕುಂಡಿ ಎನ್ನುವಂಥದ್ದಾಗಿದೆ. ಈ ಕೆಳಗಿನ ಯಾವ ರಾಜ್ಯಗಳಲ್ಲಿ ಕಾಫಿ ವ್ಯವಸಾಯ ಮುಖ್ಯವಾಗಿ ಕಂಡುಬರುತ್ತದೆ? ಸೊ ನೀಡಿರುವಂಥ ಆಯ್ಕೆಗಳಲ್ಲಿ ಕರ್ನಾಟಕ, ಕೇರಳ, ತಮಿಳುನಾಡು ಸರಿಯಾದಂಥ ಉತ್ತರ. ಕಾಫಿ ಉತ್ಪಾದನೆಯ ಬಹುಮುಖ್ಯ ರಾಜ್ಯಗಳು ಕರ್ನಾಟಕ, ಕೇರಳ ಮತ್ತು ತಮಿಳುನಾಡು. ಇದರಲ್ಲಿ 71% ಉತ್ಪಾದನೆಯನ್ನು ಕರ್ನಾಟಕ ಮಾಡಿದರೆ, ಕೇರಳ 21%, ತಮಿಳುನಾಡು 5%ನಷ್ಟು ಉತ್ಪಾದನೆಯನ್ನು ಕಾಫಿಯಲ್ಲಿ ಹೆಸರು ಗಳಿಸಿದೆ. ಭಾರತದ ಕೆಳಗಿನ ಯಾವ ಸಂಸ್ಥೆಯು ಟೊಪೋಗ್ರಾಫಿಕಲ್ ಭೂಪಟಗಳನ್ನು ಸಿದ್ಧಪಡಿಸುತ್ತದೆ? ಸರ್ವೆ ಆಫ್ ಇಂಡಿಯಾ, ದ ನ್ಯಾಷನಲ್ ಸರ್ವೆ ಆ್ಯಂಡ್ ಮ್ಯಾಪಿಂಗ್ ಆರ್ಗನೈಸೇಷನ್ ಎನ್ನುವಂಥ ಸಂಸ್ಥೆ ಏನಿದೆ, ಇದು ಟೊಪೋಗ್ರಾಫಿಕಲ್ ಭೂಪಟಗಳನ್ನು, ಭೂಪಟಗಳು ಇರ್ಬೋದು, ನಕ್ಷೆಗಳಿರ್ಬೋದು, ಇವುಗಳನ್ನು ತಯಾರು ಮಾಡುವಂತಹ ಭಾರತದ ಸಂಸ್ಥೆಯಾಗಿದೆ. ಇದು ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆಯ ಅಧೀನದಲ್ಲಿ ಬರುವಂತಹ ಒಂದು ಸಂಸ್ಥೆಯಾಗಿದೆ. 1767 ಇದು ಸ್ಥಾಪನೆಯಾಗಿತ್ತು. ಚಿಕ್ಕದರಿಂದ ದೊಡ್ಡದು ಎಂಬ ಕ್ರಮದಲ್ಲಿ ಯಾವುದು ಸರಿಯಾಗಿದೆ? ಇಲ್ಲಿ ನೀಡಿರುವಂಥ ಆಯ್ಕೆಗಳಲ್ಲಿ 4ನೇದು ಸರಿ. ಹೇಗೆ? ಮೊದಲು ಚಂದ್ರ. ಸೊ ಗಾತ್ರದ ಆಧಾರದ ಮೇಲೆ ಇಲ್ಲಿ ಜೋಡಿಕೆಯನ್ನು ಮಾಡಿದ್ದಾರೆ, ಕಡಿಮೆಯಿಂದ ಹೆಚ್ಚಿನ ಕಡೆಗೆ. ಮೊದಲು ಚಂದ್ರ, ನಂತರ ಗ್ರಹ, ಆನಂತರ ನಕ್ಷತ್ರ, ಅದಾದ ಮೇಲೆ ಸೌರವ್ಯೂಹ, ಗ್ಯಾಲಕ್ಸಿ, ಕೊನೆಯದಾಗಿ ಬರುವಂಥದ್ದು ವಿಶ್ವ, ಅತ್ಯಂತ ದೊಡ್ಡದು. 1983 ಕರ್ನಾಟಕ ಸರ್ಕಾರ ಕನ್ನಡಿಗರಿಗೆ ಉದ್ಯೋಗಾವಕಾಶ ಕುರಿತಂತೆ ವರದಿಯನ್ನು ನೀಡೋದಕ್ಕೆ ಯಾರ ನೇತೃತ್ವದಲ್ಲಿ ಸಮಿತಿಯನ್ನು ರಚಿಸಲಾಯಿತು? ವಿಕ್ರು ಗೋಕಾಕ್, ಸರೋಜಿನಿ ಮಹಿಷಿ, ನಂಜುಂಡಪ್ಪ, ಮಹಾಜನ್ ವರದಿ. ಸರಿಯಾದ ಆಯ್ಕೆ ಸರೋಜಿನಿ ಮಹಿಷಿ. ಸರೋಜಿನಿ ಮಹಿಷಿಯವರು ಖ್ಯಾತ ರಾಜಕಾರಣಿ, ಲೇಖಕಿ, ಕಾನೂನು ತಜ್ಞೆ, ಕರ್ನಾಟಕದ ಮೊದಲ ಸಂಸದೆಯೂ ಕೂಡ ಹೌದು, ಕೇಂದ್ರ ಸರ್ಕಾರದಲ್ಲಿ ಮಾಜಿ ಸಚಿವೆ. ಕನ್ನಡ, ಹಿಂದಿ, ಮರಾಠಿ ಭಾಷೆಗಳಲ್ಲಿ ಸಾಹಿತ್ಯ ರಚನೆ ಮತ್ತು ಅನುವಾದವನ್ನು ಮಾಡಿದ್ದಾರೆ. 4 ಬಾರಿ ಧಾರವಾಡದ ಸಂಸದೆಯಾಗಿ, 2 ಬಾರಿ ರಾಜ್ಯಸಭಾ ಸದಸ್ಯರಾಗಿ ಕೆಲಸವನ್ನು ಮಾಡಿದಂಥ ಸರೋಜಿನಿ ಮಹಿಷಿಯವರಿಗೆ 1983 ಕನ್ನಡಿಗರಿಗೆ ಉದ್ಯೋಗಾವಕಾಶವನ್ನು ನೀಡುವಂತಹ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ವರದಿಯನ್ನು ನೀಡಲಿಕ್ಕೆ ಇವರನ್ನು ನೇಮಕ ಮಾಡಲಾಯಿತು. ಸರೋಜಿನಿ ಮಹಿಷಿ ವರದಿ ಅಂತಲೇ ಇದನ್ನು ಕರೆಯಲಾಯಿತು. ಗಣಕಯಂತ್ರಗಳಲ್ಲಿ ಬಳಸುವ ಐಸಿಗಳನ್ನು ಯಾವುದರಿಂದ ತಯಾರಿಸಿರುತ್ತಾರೆ? ಆಯ್ಕೆಗಳು ಸೀಸಾ, ಸಿಲಿಕಾನ್, ಕ್ರೋಮಿಯಂ, ಚಿನ್ನ. ಸರಿಯಾದಂತಹ ಆಯ್ಕೆ 2. ಸೊ ಕಂಪ್ಯೂಟರ್ಗಳಲ್ಲಿ ಬಳಸುವಂತಹ ಇಂಟಿಗ್ರೇಟೆಡ್ ಸರ್ಕ್ಯೂಟ್ ಅನ್ನುವಂತಹ ಸಾಧನ ಏನಿದೆ ಅದನ್ನು ಸಿಲಿಕಾನ್ನಿಂದ ತಯಾರಿಸಿರುತ್ತಾರೆ. ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ಯಾವುದಕ್ಕೆ ಸಂಬಂಧಿಸಿದೆ? ಸರಿಯಾದ ಉತ್ತರ, ಹಳ್ಳಿಗಳಲ್ಲಿ ಕಚ್ಚಾ ರಸ್ತೆಗಳ ನಿರ್ಮಾಣ. ಸ್ನೇಹಿತರೆ, ಹೆಸರೇ ಸೂಚಿಸುವಂತೆ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಎಂದರೆ, ಸಡಕ್ ಎಂದರೆ ರಸ್ತೆ. ಸೊ ಗ್ರಾಮೀಣ ರಸ್ತೆಗಳನ್ನು ನಿರ್ಮಾಣ ಮಾಡುವಂತಹ ಕೇಂದ್ರದ ಪ್ರಾಯೋಜಿತ ಯೋಜನೆಯನ್ನು ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ಎಂದು ಕರೆಯುತ್ತೇವೆ.
ಮುಂದಿನ ಪ್ರಶ್ನೆ, ಕಿಸಾನ್ ಕ್ರೆಡಿಟ್ ಯೋಜನೆ ಈ ಕೆಳಗಿನ ಯಾವುದನ್ನು ಒದಗಿಸುತ್ತದೆ? ಆಯ್ಕೆ ಒಂದು, ಬೆಳೆ ಸಾಗುವಳಿಗಾಗಿ ಅಲ್ಪಾವಧಿಯ ಸಾಲ, ಅಂದರೆ ರೈತರಿಗೆ ನೀಡುವಂಥ ಅಲ್ಪಾವಧಿ ಸಾಲವನ್ನು ಕಿಸಾನ್ ಕ್ರೆಡಿಟ್ ಯೋಜನೆಯು ನೀಡುತ್ತದೆ. ಕಿಸಾನ್ ಕ್ರೆಡಿಟ್ ಯೋಜನೆ ಭಾರತೀಯ ಬ್ಯಾಂಕುಗಳು ಆಗಸ್ಟ್ 1998 ಪರಿಚಯವನ್ನು ಮಾಡ್ತವೆ. ಕೃಷಿ ಅಗತ್ಯಗಳಿಗಾಗಿ ಅಲ್ಪಾವಧಿಯ ಸಾಲವನ್ನು ಒದಗಿಸೋಕ್ಕೋಸ್ಕರ ಆರ್ ವಿ ಗುಪ್ತಾರವರ ಸಮಿತಿಯ ಶಿಫಾರಸುಗಳ ಮೇಲೆ ಈ ಒಂದು ಮಾದರಿಯ ಯೋಜನೆಯನ್ನು ಜಾರಿಗೆ ತರ್ತಾರೆ. ರಾಷ್ಟ್ರೀಯ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ಏನಿದೆ ಅದು ಈ ಒಂದು ಸಾಲವನ್ನು ನೀಡುತ್ತದೆ. ಯಾವ ರಾಜ್ಯಗಳ ಮೂಲಕ ಕೊಂಕಣ ರೈಲ್ವೆ ಮಾರ್ಗ ಹಾದು ಹೋಗುತ್ತದೆ? ಸರಿಯಾದ ಉತ್ತರ ಮಹಾರಾಷ್ಟ್ರ, ಕರ್ನಾಟಕ, ಗೋವಾ. ಆಯ್ಕೆ ಒಂದೇನಿದೆ. ಸೊ ಈ ಮೂರು ರಾಜ್ಯಗಳ ಮೂಲಕ ಹಾದು ಹೋಗುವಂತಹ ರೈಲ್ವೆ ಮಾರ್ಗವನ್ನು ಕೊಂಕಣ ರೈಲ್ವೆ ಮಾರ್ಗ ಅಂತ ಕರಿತೀವಿ. ಇದಾದ ನಂತರ ಪ್ರಾರಂಭವಾಗುವಂಥದ್ದು ಮಲಬಾರ್ ಅಂತ ಕರಿತೀವಿ, ಅದು ಕೇರಳವನ್ನು ಅಟ್ಯಾಚ್ ಆಗಿರುವಂತಹ ರೈಲ್ವೆ ಮಾರ್ಗಗಳು. ಸೊ ಹೀಗಾಗಿ ಮಹಾರಾಷ್ಟ್ರ, ಕರ್ನಾಟಕ, ಗೋವಾ ಒಟ್ಟು 741 ಕಿಲೋಮೀಟರ್ನಷ್ಟು ವ್ಯಾಪ್ತಿಯನ್ನು ಹೊಂದಿರುವಂತಹ ಈ ರೈಲ್ವೆ ಮಾರ್ಗ ಕೊಂಕಣ ರೈಲ್ವೆ ಮಾರ್ಗ ಎಂದು ಇದನ್ನು ಹೆಸರಿಸಲಾಗಿದೆ. ಹೂಗ್ಲಿ ನದಿಯ ದಂಡೆಯ ಮೇಲೆ ಇರುವಂತಹ ನಗರ ಯಾವುದು? ಕಲ್ಕತ್ತಾ, ದೆಹಲಿ, ಬಾಂಬೆ, ಪಾಟ್ನಾ. ಸರಿಯಾದ ಆಯ್ಕೆ ಕಲ್ಕತ್ತಾ, ಪಶ್ಚಿಮ ಬಂಗಾಳದ ರಾಜಧಾನಿ. ಈಗ ಇದನ್ನು ಕೋಲ್ಕತ್ತಾ ಎಂಬ ಹೆಸರಿನಿಂದ ಸೂಚಿಸ್ತಾ ಇದ್ದಾರೆ. ಇದು ಹೂಗ್ಲಿ ನದಿಯ ದಂಡೆಯ ಮೇಲೆ ಸ್ಥಾಪಿತವಾಗಿದೆ. ಕಿಂಬರ್ಲಿ ನಗರ ಯಾವುದಕ್ಕೆ ಪ್ರಸಿದ್ಧವಾಗಿದೆ? ಪೆಟ್ರೋಲ್, ವಜ್ರ, ಉಕ್ಕು, ಕಾಫಿ. ಸೊ ಯಾವ ಒಂದು ಉತ್ಪಾದನೆಗೆ ಈ ಒಂದು ನಗರ ತುಂಬ ಪ್ರಸಿದ್ಧವಾಗಿದೆ? ಆಯ್ಕೆ ಎರಡು, ವಜ್ರದ ಉತ್ಪಾದನೆಗಾಗಿ. ಕಿಂಬರ್ಲಿ ದಕ್ಷಿಣ ಆಫ್ರಿಕಾದ ಉತ್ತರ ಕೇಪ್ ಪ್ರಾಂತ್ಯದ ರಾಜಧಾನಿ ಮತ್ತು ದೊಡ್ಡ ನಗರ. ಇದು ವಜ್ರದ ಗಣಿಗಾರಿಕೆಗೆ ಅತ್ಯಂತ ಪ್ರಸಿದ್ಧವಾಗಿರುವಂತಹ ನಗರವಾಗಿದೆ ಇಡೀ ಪ್ರಪಂಚದಲ್ಲಿ. ಅಜಂತಾ ಗುಹಾಲಯಗಳಲ್ಲಿ ಯಾವ ಕಥೆಗಳನ್ನು ಚಿತ್ರಿಸಿದ್ದಾರೆ? ರಾಮಾಯಣ, ಮಹಾಭಾರತ, ಜಾತಕ, ಪಂಚತಂತ್ರ. ಆಯ್ಕೆ ಮೂರು, ಸರಿಯಾದಂಥ ಉತ್ತರ ಜಾತಕ. ಅಂದರೆ ಬುದ್ಧನ ಜೀವನಕ್ಕೆ ಸಂಬಂಧಪಟ್ಟಂತಹ ಕಥನೆಗಳನ್ನು ಜಾತಕ ಕಥೆಗಳು ಅಂತ ಕರೀತಾರೆ. ಇವುಗಳನ್ನು ಅಜಂತದ ಗುಹಾಲಯಗಳಲ್ಲಿ ಪ್ರಮುಖವಾಗಿ ಚಿತ್ರಿಸಲಾಗಿದೆ. ಈ ಒಂದು ಅಜಂತ ಗುಹಾಲಯ ಸ್ಥಳ ಏನಿದೆ, ಸ್ವತಂತ್ರ ಪೂರ್ವದಲ್ಲಿ ಹೈದರಾಬಾದ್ ನಿಜಾಮರ ಕಾಲದಲ್ಲಿ ಹೈದರಾಬಾದ್ ಪ್ರಾಂತ್ಯಕ್ಕೆ ಸೇರಿರುತ್ತೆ. ಈಗ ಮಹಾರಾಷ್ಟ್ರದ ಔರಂಗಾಬಾದ್ ಜಿಲ್ಲೆಯಲ್ಲಿದೆ. ಇಲ್ಲಿಯ ಬೌದ್ಧ ಚೈತ್ಯಗಳಿಗೆ ಮತ್ತು ಗೋಡೆಗಳ ಮೇಲಿನ ಭಿತ್ತಿ ಚಿತ್ರಗಳಿಗಾಗಿ ಇದು ಅತ್ಯಂತ ಪ್ರಸಿದ್ಧವಾದಂತಹ ಸ್ಥಳವಾಗಿದೆ. ಕೇಸರಿ ಎಂಬುದು ಈ ಕೆಳಗಿನವುಗಳಲ್ಲಿ ಏನನ್ನು ಸೂಚಿಸುತ್ತದೆ? ಸರಿಯಾದಂತಹ ಆಯ್ಕೆ, ಆಯ್ಕೆ ಮೂರು, ಮರಾಠಿ ವಾರ್ತಾಪತ್ರಿಕೆ. ಸ್ನೇಹಿತರೆ, ನಮಗೆಲ್ಲ ತಿಳಿದಿರುವಂತೆ ಭಾರತ ಸ್ವತಂತ್ರ ಹೋರಾಟದಲ್ಲಿ ಬಾಲಗಂಗಾಧರನಾಥ್ ತಿಲಕ್ರವರು ತಮ್ಮದೇ ಆದಂತಹ ಛಾಪನ್ನು ಮೂಡಿಸಿದವರು. ಇವರನ್ನು ಲೋಕಮಾನ್ಯ ಎಂಬ ಹೆಸರಿನಿಂದ ಸೂಚಿಸಲಾಗುತ್ತದೆ. ಸೊ ಇವರು ಸಂಪಾದಕೀಯರಾಗಿದ್ದಂತಹ ಪತ್ರಿಕೆಗಳಲ್ಲಿ ಮರಾಠಿ ಭಾಷೆಯಲ್ಲಿ ಪ್ರಕಟವಾಗುತ್ತಿದ್ದಂತಹ ಒಂದು ವಾರ್ತಾಪತ್ರಿಕೆಯ ಹೆಸರು ಅದು ಕೇಸರಿ ಎಂಬುದಾಗಿತ್ತು. ಇದನ್ನು ಕೇಸರಿ ಮರಾಠ ಟ್ರಸ್ಟ್ ಮತ್ತು ತಿಲಕ್ ಅವರ ವಂಶಸ್ಥರು ಈಗ ಇದನ್ನು ಪ್ರಕಟ ಮಾಡ್ತಾ ಇದ್ದಾರೆ. 1881 ಭಾರತೀಯ ಸ್ವತಂತ್ರ ಚಳವಳಿಯಲ್ಲಿ ಪ್ರಮುಖ ನಾಯಕರಾಗಿದ್ದರು ಬಾಲಗಂಗಾಧರನಾಥ್ ತಿಲಕ್ರವರು.